ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೇಯ ಉತ್ತಮ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ಉದ್ಯೋಗ ಮಾಹಿತಿ ವರ್ಕ್ ಫ್ರಮ್ ಹೋಮೆ, ಅಂದರೆ ರಿಮೋಟ್ ವರ್ಕು. ಮನೆಯಲ್ಲೇ ಕೂತ್ಕೊಂಡು ನೀವು ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಈ ಕೆಲಸ ಯಾವ ಒಂದು ಕಂಪನಿಯಲ್ಲಿ ಸಿಗ್ತಾ ಇದೆ ಅಂತಂದರೆ ಇಂಡಿಯಾ ಮಾರ್ಟು. ಸುಮಾರು ಒಂದು ಜನರು ಇವಾಗ ಇಂಡಿಯಾ ಮಾರ್ಟಲ್ಲಿ ಕೂಡ ಸೆಲೆಕ್ಷನ್ ಆಗಿ ತೊಗೊಂಬಿಟ್ಟು ನಂತರ ಜಾಯಿನ್ ಕೂಡ ಮಾಡ್ಕೊಂಡಿದ್ದೀರಿ. ಕಮ್ಯುನಿಟಿ ಬಾಕ್ಸಲ್ಲಿ ಸುಮಾರು ನಿಮಗೆ ಆ ರೀತಿ ಒಂದು ಕಂಗ್ರ್ಯಾಚುಲೇಷನ್ ಒಂದು ಇದನ್ನು ನೋಡ್ಬೋದು. ಸುಮಾರು ಜನರಿಗೆ ಮೆಸೇಜ್ ಬಂದಿದೆ, ಆಲ್ರೆಡಿ ಇಂಡಿಯಾ ಮಾರ್ಟಲ್ಲಿ ಜಾಯಿನ್ ಕೂಡ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಹೇಳ್ತಾ ಕಮ್ಯುನಿಟಿ ಬಾಕ್ಸಲ್ಲಿ ಹಾಕ್ತಾನೆ ಇರ್ತೀನಿ. ಸೊ ಇವಾಗ ಕೂಡ ಮತ್ತೆ ಇಂಡಿಯಾ ಮಾರ್ಟಲ್ಲಿ ಬೇರೆ ಒಂದು ಪೋಸ್ಟ್ಗೆ ಹೈರಿಂಗ್ ನಡೀತಾ ಇದೆ. ಹಾಗಿದ್ರೆ ಈ ಪೋಸ್ಟ್ಗೆ ನೀವು ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಅಪ್ಲೈ ಮಾಡಬೇಕಾಗುತ್ತೆ. ಎಷ್ಟು ಬೇಗ ನೋಡಿ ಎಷ್ಟು ಬೇಗ ಅಪ್ಲೈ ಮಾಡ್ತೀರೋ ಅಷ್ಟೇ ನಿಮ್ಗೆ ಒಳ್ಳೆಯದು. ಡೈಲಿ ಒಂದು ವೀಡಿಯೋ ಬರುತ್ತೆ ಸ್ನೇಹಿತರೆ, 8 ರಿಂದ 9 ನಿಮಿಷ ಮ್ಯಾಕ್ಸಿಮಮ್ ಇರುತ್ತೆ ನಾನು ವೀಡಿಯೋ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅಂತ ಹೇಳಿ. ಸೊ ಈ ವೀಡಿಯೋನ ಡೈಲಿ ನೋಡೋ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಸುಮಾರು ಜನ ನಾನು ಕಮೆಂಟ್ ಮಾಡ್ತಾ ಇದ್ದೀರಿ, ಎಲ್ರದ್ದು ಆಗ್ತಾ ಇದೆ, ನಂದೇ ಆಗ್ತಾ ಇಲ್ಲ ಅಂತ. ಸುಮಾರು ಜನರದ್ದು ಇದು ಕಾಮನ್ ಪ್ರಶ್ನೆ ಇರೋದು ಆ್ಯಕ್ಚುಲಿ. ಸೊ ನಾನಿಲ್ಲಿ ಹೇಳೋದು ಏನಂತಂದರೆ, ಅವರೆಲ್ಲ ಏನು ಮಾಡ್ತಾಯಿದ್ದಾರೆ, ಡೈಲಿ ವೀಡಿಯೋ ನೋಡಿ ಡೈಲಿ ಅಪ್ಲೈ ಮಾಡ್ತಾಯಿದ್ದಾರೆ. ಇಲ್ಲಿ ಅಪ್ಲೈ ಮಾಡಿದ್ದೀನಿ ಸೊ ವೇಟ್, ಒಂದು ಕಡೆ ವೇಟ್ ಮಾಡುತ್ತಾ ಕೂಡೋದಿಲ್ಲ ಅವರು. ಅವ್ರೇನು ಮಾಡ್ತಾರೆ, ಮೊನ್ನೆ ಎಲ್ಲಿ ಅಪ್ಲೈ ಮಾಡಿದ್ವಿ ಓಕೆ, ಬಟ್ ಇವತ್ತು ಎಲ್ಲಿ ಇದೆ ನೋಡಿಕೊಂಡು ಅದ್ರ ಸೂಟ್ ಆಗುತ್ತಾ ನೋಡ್ತಾರೆ, ನಂತರ ಅಲ್ಲಿ ಮತ್ತೆ ಅಪ್ಲೈ ಮಾಡ್ತಾರೆ. ಹೀಗಾಗಿ ಏನಾಗುತ್ತೆ, ಅವ್ರಿಗೆ ರೆಗ್ಯುಲರ್ ಆಗಿ ಇಂಟರ್ವ್ಯೂ ಕಾಲ್ಸ್ ಬರ್ತಾನೆ ಇದೆ. ಹೀಗಾಗಿಬಿಟ್ಟು ಮೇಲ್ಸ್ ಕೂಡ ಬರ್ತಾ ಇದೆ ಇಂಟರ್ವ್ಯೂ ರಿಲೇಟೆಡು. ನಂತರ ಅವರು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ, ಒಂದು 20 ಅಪ್ಲಿಕೇಶನ್ ಹಾಕಿದ್ರು ಕೂಡ ಅವ್ರ ಹತ್ರ ಸುಮಾರು ಕಂಪ್ನಿದು ಅಪಾಯಿಂಟ್ಮೆಂಟ್ ಲೆಟರ್ ಆಗಿಬಿಡುತ್ತೆ, ಜಾಯ್ನ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಏನು ಮಾಡ್ತಾರೆ, ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ ಯಾವ್ದಕ್ಕೆ ಬೇಕು ಅಂತ ಹೇಳಿ, ಯಾವ್ದು ಬೆಸ್ಟ್ ಇದೆ ಆ ಕಂಪ್ನಿಗೆ ಹೋಗಿ ಜಾಯ್ನ್ ಮಾಡ್ಕೋತಾ ಇದ್ದಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ನೀವೇನು ತಪ್ಪು ಮಾಡ್ತಾ ಇದ್ದೀರಿ, ಕೆಲವರು ಅಂತ ಏನು ಮಾಡ್ತಾರೆ ಅಂತಂದರೆ, ಇವತ್ತು ಒಂದು ವೀಡಿಯೋ ನೋಡಿರ್ತಾರೆ, ಮತ್ತೆ ನೆಕ್ಸ್ಟ್ ಒಂದು 4 ದಿನ ಬಿಟ್ಟು ಒಂದು ವೀಡಿಯೋ ನೋಡೋಕ್ಕೆ ಬರ್ತೀರಿ. ಆ ರೀತಿ ಮಾಡೋಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಒಂದು ವ್ಲಾಗ್ ಆದರೂ ಕೂಡ ನೀವೇನು ಮಾಡ್ತೀರಿ, ಡೈಲಿ ಹೋಗಿ ನೋಡ್ತಾನೆ ಇರ್ತೀರ ವ್ಲಾಗ್ಸ್ಗಳನ್ನು. ನಾನಿಲ್ಲಿ ನೋಡಿಬಿಡಿ ಅಂತ ಹೇಳ್ತಾರೆ, ಬಟ್ ಆದರೆ ನೀವು ಡೈಲಿ ಅಥವಾ ಮಂತ್ಲಿ ನೀವೇನು ರೀಚಾರ್ಜ್ ಮಾಡಿಸ್ತೀರಿ ನಿಮ್ಮ ಮೊಬೈಲಿಗೆ ಡಾಟಾ, ಆ ಡಾಟಾ ನೀವು ನಿಮ್ಮ ಒಂದು ನಿಜವಾಗ್ಲೂ ಜಾಬ್ ಬೇಕು ಅಂತಂದರೆ, ಈ ಕೇವಲ ಒಂದು 8 ರಿಂದ 9 ನಿಮಿಷದ ವೀಡಿಯೋ ಇರುತ್ತೆ, ಡೈಲಿ ಒಂದು ನೋಡೋ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಡೈಲಿ ಅಪ್ಲೈ ಮಾಡಿ ಫಸ್ಟು, ನಂತರ ಇಡೀ ದಿನ ನೀವು ವ್ಲಾಗ್ ನೋಡಿ ರೀಲ್ಸ್ ನೋಡ್ತಾ ಇರಿ, ಇಲ್ಲಿ ನಿಮ್ಮ ಕೆಲಸ ನಡೀತಾ ಇರುತ್ತೆ. ಹೀಗಾಗಿ ನಾನು ಹೇಳ್ತಾ ಇರೋದು, ಸೀರಿಯಸ್ ಇದ್ದೀರಾ, ನಿಮ್ಗೆ ಜಾಬ್ ಬೇಕಾ, ಸೊ ಇದೇ ರೀತಿ ನೀವು ಮಾಡಲೇಬೇಕಾಗುತ್ತೆ. ಯಾರ್ಯಾರ್ದು ಸೆಲೆಕ್ಷನ್ ಆಗ್ತಾ ಇಲ್ವೋ ಇದೇ ರೀತಿ ಪ್ರೊಸೆಸ್ ಮಾಡ್ತಾ ಹೋಗಿ. ರಿಸ್ಯೂಮ್ ನಾನು ಹೇಳಿದ್ದೀನಿ ಆಲ್ರೆಡಿ ಯಾವ ರೀತಿ ಮಾಡಬೇಕಂತ, ಅದನ್ನು ಕೂಡ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಲ್ಲ ಅಂತಂದರೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದು ಕೂಡ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ತುಂಬ ಈಸಿಯಾಗಿದೆ, ನಿಮ್ಮ ಟೈಮ್ ಸೇವ್ ಆಗ್ತಾ ಇದೆ, ನಿಮಗೆ ಅಲ್ಲಿ ಫೀಸ್ ಕೊಡಬೇಕಾಗಿಲ್ಲ, ಡೈರೆಕ್ಟ್ ನೇರವಾಗಿ ಕಂಪ್ನಿಗೆ ಅಪ್ಲೈ ಮಾಡ್ತಿದ್ರಿ. ಸೊ ಡೈಲಿ ಒಂದು ವೀಡಿಯೋ ಬರುತ್ತೆ, ಆ ವೀಡಿಯೋ ನೋಡಿ ಅಪ್ಲೈ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಹತ್ರ ಆಪ್ಷನ್ಸ್ ಇರುತ್ತೆ ಯಾವ ಕಂಪ್ನಿ ನೀವು ಜಾಯ್ನ್ ಮಾಡ್ಕೋಬೇಕು ಅಥವಾ ಬೇಡುವ ಅಂತ ಹೇಳಿ. ಸೊ ಅದಾಗಬೇಕಂದ್ರೆ ಡೈಲಿ ನೀವು ವೀಡಿಯೋ ನೋಡಿ, ಏನು ಅದರಿಂದ ನಿಮ್ಗೆ ಏನು ನಷ್ಟ ಆಗೋದಿಲ್ಲ, ಜಸ್ಟ್ ಒಂದು ವೀಡಿಯೋ ಇರ್ತಾನೆ ನೋಡಿ, ಅದು ನಿಮ್ಗೆ ಇಷ್ಟ ಆದರೆ ಅಲ್ಲಿ ಅಪ್ಲೈ ಮಾಡಿ ಅಷ್ಟೇ. ಆ್ಯಂಡ್ ಮತ್ತೊಂದು, ಈ ಒಂದು ಚಾನಲಲ್ಲಿ ಆಲ್ರೆಡಿ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ, ಕೆಲವೊಬ್ಬರು ಹೇಗಿದ್ದಾರೆ ಅಂತಂದರೆ, ಕೆಲವೊಬ್ಬರಿಗೆ ಅಷ್ಟೊಂದು ಓದಿಲ್ಲ, ಅಷ್ಟೊಂದು ಅವರಿಗೆ ಟೆಕ್ನಿಕಲ್ ಗೊತ್ತಾಗ್ತಾ ಇಲ್ಲ ಅಪ್ಲೈ ಮಾಡೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅಂತಂದರೆ, ಅಂಥವರಿಗೆ ಕೂಡ ನಾನು ಸಪ್ರೇಟಾಗಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಕೆಲವು ಹಲವಾರು ಮಹಿಳೆಯರಿಗೆ ಆಯಿತು, ಮತ್ತು ಹಲವಾರು ಒಂದು ಜೆಂಟ್ಸ್ಗಾಯಿತು, ಏನು ಅವ್ರ ಮನೆಯಲ್ಲಿ ಒಂದು ಇದ್ಕೊಂಡು ಅವರು ಓದೋದಕ್ಕೆ ಅಷ್ಟೊಂದು ಬರಲ್ಲ ಅಂದರೂ ಕೂಡ ಅಂಥವ್ರಿಗೂ ಕೂಡ ಉದ್ಯೋಗ ಕೊಡಿಸುವಂತೆಯೇ ರಿಲೇಟೆಡ್ ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ 2ನೇ ಚಾನಲ್ಲು ಶ್ರೇಯ ಟೆಕ್ ಕನ್ನಡ ಚಾನಲ್ ಇದೆ ಅಲ್ವಾ, ಸೊ ನೋಡಿಲ್ಲ ಅಂತಂದರೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಅಲ್ಲಿ ಕೂಡ ಸುಮಾರು ಒಂದು ಕೆಲಸಗಳ ರಿಲೇಟೆಡ್ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಬೇಕು ಅಂತಂದರೆ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಂದರೆ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಸುಮಾರು ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡಿರ್ತೀನಿ. ಪ್ರತಿದಿನ ಯಾವ ಒಂದು ಪ್ರೊಫೈಲ್ಗೆ ಹೇಳಿರ್ತೀನಿ ಆ ಪ್ರೊಫೈಲ್ ಸಂಬಂಧಪಟ್ಟಂತೆ ಸುಮಾರು ಟಿಪ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ. ಸೊ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಪ್ರೊಫೈಲ್ಗೆ ಅಪ್ಲೈ ಮಾಡಿ. ಓಕೆ, ನೀವು ಉದ್ಯೋಗ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಏನಾದರೂ ಕೊಡಿ. ಆ್ಯಂಡ್ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ. ಸ್ಥಿತಿ ಇಲ್ಲಿ ನೀವು ನೋಡ್ಬೋದು, ಇಂಡಿಯಾ ಮಾರ್ಟದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಎಕ್ಸಿಕ್ಯೂಟಿವ್ ಅವರ ಸೀನಿಯರ್ ಎಕ್ಸಿಕ್ಯೂಟಿವ್ ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ವರ್ಕ್ ಫ್ರಮ್ ಹೋಮೆ. ಓಕೆ, ಮನೇಲೆ ಕೂತ್ಕೊಂಡು ನೀವು ಇದನ್ನು ವರ್ಕ್ ಮಾಡ್ಬೋದು. ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು 0 to 2 ಇಯರ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಫ್ರೆಷರ್ ಕೂಡ ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಕೆಳಗಡೆ ಜಾಬ್ ಟೈಟಲ್ ನೀವು ನೋಡಿದರೆ ಎಕ್ಸಿಕ್ಯೂಟಿವ್ ಅವರ ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ದಾರೆ. ಅದೇ ರೀತಿ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ ಅಂತಂದರೆ, ಕೆಳಗಡೆ ನೋಡಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅಂತ ಹೇಳಿ. ಆ್ಯಟ್ ಇಂಡಿಯಾ ಮಾರ್ಟ್ ಕ್ಯಾಟಗರಿ ಟೀಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದಿ ರಿಲಿವೆಂಟ್ ಮ್ಯಾಚ್ ಮೇಕಿಂಗ್ ಓಕೆ ಎಕ್ಸ್ಪೀರಿಯೆನ್ಸ್ ಟು ಬಾಯರ್. ಅಂದರೆ ಇಲ್ಲಿ ಏನಿರುತ್ತೆ ಅಂದರೆ, ಇಂಡಿಯಾ ಮಾರ್ಟಲ್ಲಿ ಒಂದು ಸೆಲ್ಲರ್ಸ್ ಇರ್ತಾರೆ, ಬಾಯರ್ಸ್ ಇರ್ತಾರೆ. ಓಕೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ, ಸೆಲ್ಲರ್ಸು ಏನಾದರೂ ಸರ್ಚ್ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಬಾಯರ್ಸ್ ಬೇಕಾಗಿರ್ತಾರೆ. ಅದೇ ರೀತಿ ಬಾಯರ್ಸ್ಗೆ ಸೆಲ್ಲರ್ಸ್ ಬೇಕಾಗಿರ್ತಾರೆ, ಅವರು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ.
executive. As a senior executive category, your responsibility to manage category assigned to you and ensure a better user experience by providing all the relevant information to the user on the category anta kottidare illi yen irodilla just nimge ond buyers matte sellers madde ond chain tara kelsa madbekagutte so idakke en tension thogobadi idakke particular agi company kadeyinda nimge training kuda provide agutte and idalladane operations related kuda illi information kottidare ond swalpa hage odkolli almost nanu short agi helibittidini neevu ondara chain tara kelsa martire illi buyers matte ಇಲ್ಲಿ ಸೆಲ್ಲರ್ಸ್ ಮತ್ತೆ ಓಕೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ರೇಂಜ್ ಕೇಳಿದರೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಆಲ್ರೆಡಿ ಇಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಹೀಗಾಗಿ ಯಾವುದೇ ರೀತಿ ಭಯ ಪಡಕ್ಕೆ ಹೋಗಬೇಡಿ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದರೆ ಇಲ್ಲಿ ಬಿ ಟೆಕ್ ಕೇಳಿದ್ದಾರೆ ಬಿ ಇ ಇನ್ ಅದರ್ ಅಂತ ಕೇಳಿದ್ದಾರೆ ಬಿ ಎಸ್ ಸಿ ಇನ್ ಕಂಪ್ಯೂಟರ್ಸ್ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಟೆಕ್ನಿಕಲ್ ಒಂದು ಫೀಲ್ಡಲ್ಲಿ ಇರುವಂಥ ಒಂದು ಡಿಗ್ರಿ ಮಿನಿಮಮ್ ಡಿಗ್ರಿ ಆಗಿರಬೇಕು ಇಲ್ಲಿ ಸ್ನೇಹಿತರೆ ಇದು ಬಿ ಇ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಸೊ ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಇವಾಗ ಕೆಳಗಡೆ ನೋಡಿ ರಿಸರ್ಚ್ ಬೈ ಕಾಲಿಂಗ್ ಸೆಲ್ಲರ್ ಆರ್ ಬಯರ್ಸ್ ಆ್ಯಂಡ್ ಬ್ರೌಸಿಂಗ್ ಅದರ್ ಇ ಕಾಮರ್ಸ್ ವೆಬ್ಸೈಟ್ ಟು ಅಂಡರ್ಸ್ಟ್ಯಾಂಡ್ ಹೌ ದಿ ಬಿಸ್ನೆಸ್ ಆಪರೇಟ್ಸ್ ಇನ್ ಯುವರ್ ಅಸೈನ್ಡ್ ಕ್ಯಾಟಗರಿ ಅಂತ ಹೇಳಿ ಸೊ ಇಲ್ಲಿ ಕಂಪ್ಲೀಟಾಗಿ ಅದನ್ನೇ ಸ್ವಲ್ಪ ಸುತ್ತು ಬಳಸಿ ಎಲ್ಲ ಅದ್ರ ಬಗ್ಗೆನೇ ಡೀಟೇಲ್ ಕೊಟ್ಟಿದ್ದಾರೆ ಮತ್ತೇನೂ ಇಲ್ಲ ಆಪರೇಷನ್ಸ್ ರಿಲೇಟೆಡ್ ಇಲ್ಲಿ ಏನಿದೆ ಒಂದಿಷ್ಟು ಪಾಯಿಂಟ್ಸ್ಗಳಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ ಕನ್ನಡ ಬಂದರೆ ತುಂಬ ಒಳ್ಳೆಯದು ಬಟ್ ಆದರೆ ಇಲ್ಲಿ ಹಿಂದಿ ಇಂಗ್ಲೀಷು ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ ಯಾಕಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಸುಮಾರು ಬಯರ್ಸು ಸೆಲ್ಲರ್ಸ್ ಇರ್ತಾರೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಓಕೆ ಸೊ ಅಕಸ್ಮಾತ್ ನಮ್ಮ ಕಡೆಯೂ ಕರ್ನಾಟಕದಲ್ಲಿ ಇತ್ತೀಚೆಗೆ ಹಾಗೆ ಆಗ್ತಾ ಇದೆ ನೀವಂತ ಇದ್ರಿ ಇವಾಗ ಹಿಂದಿ ಅಥವಾ ಇಂಗ್ಲೀಷ್ ಕೇಳ್ತಾರೆ ಯಾವಾಗ ನೋಡಿದ್ರು ಅಂತ ಹೇಳಿ ಬಟ್ ಆದರೆ ನಮ್ಮ ಕರ್ನಾಟಕದಲ್ಲಿನೂ ಈ ರೀತಿ ವರ್ಕ್ ಮಾಡೋರು ಕೇವಲ ಏನು ಮಾಡ್ತಾರೆ ಕನ್ನಡ ಬಂದರೂ ಕೂಡ ಸೊ ತುಂಬ ಜನ ಏನು ಮಾಡ್ಬಿಡ್ತಾರೆ ಇವಾಗ ಕನ್ನಡದಲ್ಲಿ ಬೇಡ ನಮಗೆ ಇಂಗ್ಲೀಷಲ್ಲಿ ಹೇಳಿ ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹೀಗಾಗಿ ವರ್ಕರ್ಸ್ಗೆ ಕಂಪ್ನಿಯನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ನೀವು ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಬಂದರೆ ಒಳ್ಳೆಯದಂತಲೇ ಹೇಳ್ತಾರೆ ಅವರು ಯಾಕಂದರೆ ಯಾವ ಟೈಮಲ್ಲಿ ಯಾವ ರೀತಿ ಕಾಲ್ಸ್ ಬರುತ್ತೋ ಯಾವ ರೀತಿ ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೋ ಗೊತ್ತಾಗಲ್ಲ ಸೊ ಹೀಗಾಗಿ ಮೂರು ಲ್ಯಾಂಗ್ವೇಜ್ ಈಸ್ ಮಸ್ಟ್ ಅಂತ ಇತ್ತೀಚೆಗೆ ಈ ರೀತಿ ಜನರನ್ನೇ ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಸೊ ಇಲ್ಲಿ ಎಕ್ಸೆಲ್ ಆಯಿತು ಗೂಗಲ್ ಡಾಕ್ಸ್ ಆಯಿತು ಶೀಟ್ಸ್ ಆಯಿತು ಟು ಮ್ಯಾನೇಜ್ ಮಲ್ಟಿಪಲ್ ಡಾಟಾ ಪಾಯಿಂಟ್ಸ್ ಆ್ಯಂಡ್ ಅನಲೈಸ್ ದೆಮ್ ಫಾರ್ ಅ ಯೂಸೇಜ್ ಅಂತ ಹೇಳಿದ್ದಾರೆ ಸೊ ಇದನ್ನೆಲ್ಲ ಒಂದ್ಸರಿ ಓದ್ಕೊಳ್ಳಿ ಮತ್ತು ಸ್ಕಿಲ್ಸ್ ನೋಡಿ ಸ್ನೇಹಿತರೆ ನಿಮ್ಮೊಂದು ರೆಸ್ಯೂಮಲ್ಲಿ ಏನೇ ಸ್ಕಿಲ್ಸ್ ರಿಕ್ವೈರ್ಡ್ ಇರಬೇಕು ಅಂದರೆ ಇಲ್ಲಿ ನೋಡಿ ಎಸ್ ಕ್ಯೂ ಎಲ್ ಆಯಿತು ಎಮ್ ಎಸ್ ಎಕ್ಸೆಲ್ ಆಯಿತು ಎಮ್ ಎಸ್ ಆಫೀಸ್ ಆಯಿತು ಈ ಮೂರು ಏನಿದೆ ಅಲ್ವಾ ಈ ಮೂರು ನಿಮ್ಮ ಒಂದು ರೆಸ್ಯೂಮಲ್ಲಿ ಬರೆದಿರಬೇಕು ಅಪ್ಡೇಟ್ ಮಾಡಿ ಅದನ್ನು ಓಕೆ ಸ್ಕಿಲ್ಸ್ ರಿಕ್ವೈರ್ಡ್ ಅಂತ ಇದೆ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಇವನ್ನ ಬ್ರ್ಯಾಕೆಟಲ್ಲಿ ಹಾಕ್ಬಿಟ್ಟು ಇವನು ಬರೀರಿ ಓಕೆ ಅಂದರೆ ಮೇನ್ ಅವರು ಸ್ಕಿಲ್ ನೋಡ್ಬಿಟ್ಟು ರೆಸ್ಯೂಮ್ನ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಓಕೆ ಸ್ಕಿಲ್ಸ್ ಇದೆಯೋ ಇಲ್ವೋ ಮತ್ತು ನಿಮ್ಮದು ಟೆಕ್ನಿಕಲ್ ಡಿಗ್ರಿ ಇದೆಯೋ ಇಲ್ವೋ ಇವಾಗ ಮೇನ್ ಏನು ನೋಡೋದವರು ಮತ್ತು ಕ್ಯಾಂಡಿಡೇಟ್ದು ರಿಲೇಟೆಡ್ ಇಲ್ಲಿ ಮಸ್ಟ್ ಸ್ಕಿಲ್ ಸೆಟ್ ಅಂತ ಹೇಳಿದ್ದಾರೆ ಸೊ ಇವುಗಳನ್ನ ಒಂದು ಸರಿ ನೋಡ್ಕೊಳ್ಳಿ ಇವುಗಳು ಕೂಡ ಒಂದು ಕೀಬೋರ್ಡ್ ವರ್ಡ್ಗಳನ್ನ ಅದರಲ್ಲಿ ಯೂಸ್ ಮಾಡಿ ನಿಮ್ಮ ಇದರಲ್ಲಿ ರೆಸ್ಯೂಮಲ್ಲಿ ಓಕೆ ಸೊ ಇದು ಮೇನ್ ಇರೋದು ಮತ್ತು ಇಂಡಿಯಾ ಮಾರ್ಟ್ ಬಗ್ಗೆ ನಿಮಗೇನಾದರೂ ತಿಳ್ಕೊಬೇಕಪ್ಪ ಅದ್ರ ಬಗ್ಗೆ ಕಂಪನಿ ಬಗ್ಗೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಇಂಡಿಯಾ ಮಾರ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಓಕೆ ಒಂದ್ಸಾರಿ ಇದನ್ನ ಓದ್ಕೊಳ್ಳಿ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಸೊ ಇದಾಯಿತು ಟೆಕ್ನಿಕಲ್ ರಿಲೇಟೆಡು ಯಾರಿಗೆ ಡಿಗ್ರಿ ಇದೆಯೋ ಇದುವರೆಗೂ ಸೊ ಅವರು ಈ ಒಂದು ಪೋಸ್ಟ್ಗೆ ಅಪ್ಲೈನ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ ಸೊ ಅದು ಕೂಡ ಎಲ್ರಿಗೂ ಇರುತ್ತೆ ಇದರಲ್ಲಿ ಟೆಕ್ನಿಕಲ್ ಡಿಗ್ರಿ ಇರೋರು ಮಾತ್ರ ಇದಕ್ಕೆ ಅಪ್ಲೈ ಮಾಡಿ ನೆಕ್ಸ್ಟು ಬೇರೆ ವಿಡಿಯೋ ನೋಡಿ ಇವಾಗ ಬರುವಂಥದ್ದು ಸೊ ಅದಕ್ಕೆ ನಾನು ಎಲ್ರಿಗೂ ಕಾಮನ್ ಆಗಿ ವರ್ಕ್ ಫ್ರಮ್ ಹೋಮ್ ರಿಲೇಟೆಡೇ ಮಾಹಿತಿನ ಕೊಡ್ತೀನಿ ಯಾರೂ ಬೇಜಾರಾಗಬೇಡಿ ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರಾಗಿ ಟೆಕ್ನಿಕಲೇ ಡಿಗ್ರಿನ ಕೇಳಿದ್ದಾರೆ ಓಕೆ ನನ್ನ ಕಡೆಯಿಂದ ಯಾರ್ಯಾರು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಓಕೆ ಸೊ ಮತ್ತು ಇದಕ್ಕೆ ಡೌಟ್ ಏನಾದರೂ ಇದ್ದರೆ ನೀವು ಏನಾದರೂ ಕೇಳೋದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಏನಾದರೂ ಕೇಳೋದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ